ಬಟ್ ಸೋಮಣ್ಣ ಬೇಡ ಅನ್ನಕ್ಕಾಗಲ್ಲ ಯಾಕೆಂತಂದ್ರೆ ಇದು ಆರ್ ಎಸ್ ನ ಒಳ ಷಡ್ಯಂತ್ರ ವೀರಶೈವ ಲಿಂಗಾಯತರಲ್ಲಿ ಎಂ ಎಲ್ ಎಗಳು ಸಾಕು ನಾಯಕ ಬೇಕಾಗಿಲ್ಲ ಆರ್ ಎಸ್ ಎಸ್ಗೆ ಬಿ ಜೆ ಪಿಗೆ ಅಶೋಕ್ ತಾಮೊಂದು ಡಿ ಕೆ ಮೇಲೆ ಹಾಕಿರುವಂಥದ್ದು ಮತ್ತು ಇಲ್ಲಿ ನೋಡಿ ಯಾಕೆ ಬೇರೆ ಬೇರೆಯವ್ರ ಮೇಲೆ ಹಾಕಲಿಲ್ಲ ನೀವು ಜಗದೀಶ್ ಶೆಟ್ಟರ್ ಅಂತ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಆರು ಬಾರಿ ಗೆದ್ದವರು ಟಿಕೆಟಿಗೆ ಕಾಯ್ಕೊಂಡು ಕೂತ್ಕೊಳ್ಳೋ ಸ್ಥಿತಿ ಮಾಡಿಟ್ಟಿದ್ದಾರೆ ಅಂತಂದರೆ ಇದೆಲ್ಲ ಬಬ್ಬಬ್ಬ ಅವನು ಯಾರೋ ಬಿ ಎಲ್ ಸಂತೋಷ್ ಅಂತೆ ಥೂ ಬಂದು ಹಾಳು ಮಾಡಾಕ್ಬಿಟ್ರೆ ಎಲ್ಲ ತೊಗೊಂಬಂದಿರ್ರಿ ಇವತ್ತು ಸರ್ಕಾರ ತನ್ನ ಭ್ರಷ್ಟಾಚಾರವನ್ನು ಮತ್ತು ಬೆಲೆ ಏರಿಕೆಯನ್ನು ಹಾಕ್ತಾ ಇರ್ತಕ್ಕಂಥ ಕರಭಾರವನ್ನು ಅದನ್ನು ತಿರುಗಿಸಿ ಜನ ಬೇರೆ ಬೇರೆ ಕಡೆ ಡಿವಿಯೇಟ್ ಮಾಡಬೇಕು ಅಂತಕ್ಕಂಥ ಹುನ್ನಾರ ಇಟ್ಕೊಂಡು ಇದನ್ನೆಲ್ಲ ತೊಗೊಂಬರ್ತಾ ಇದ್ದೀವಿ. ಅದ್ರ ಜೊತೆಗೆ ನೋಡ್ರಿ ಇವತ್ತು ಟಿಕೆಟ್ ಏನು ಟಿಕೆಟು ನಮ್ಮ ಎರಡೆರಡು ಕಾನ್ಸ್ಟಿಟ್ಯೂನ್ಸಿ ಕೊಟ್ಟವ್ರೆ ಸೋಮಣ್ಣವ್ರಿಗೆ ಮತ್ತು ನಮ್ಮ ಅಶೋಕ್ ಅವ್ರಿಗೆ ಏನು ಕಾರಣ ಏನು ಕಾರಣ ಸ್ವಾಮಿ ಎರಡೆರಡು ಕೊಟ್ಟಿದ್ರಲ್ಲ ಏನು ಕಾರಣ ಇದಕ್ಕೆ ಏನು ಕಾರಣ ಅಂದರೆ ಇಷ್ಟೇ ದಿಸ್ ಈಸ್ ದ ಹಿಡನ್ ಅಜೆಂಡ್ ಆಫ್ ಆರ್ ಎಸ್ ಎಸ್. ಯಾಕೆ ಎರಡು ಬಲಿಷ್ಠ ಕೋಮುಗಳನ್ನ ಇಲ್ಲಿ ಬಲಿ ಕೊಡ್ತಾ ಇದ್ದೀರಿ ತೊಗೊಂಬಂದು ಬಲಿಷ್ಠ ಕೋಮುಗಳ ನಾಯಕತ್ವವನ್ನು ಬಲಿ ಕೊಡತಕ್ಕಂಥ ಆರ್ ಎಸ್ ಎಸ್ಸಿನ ಹಿಡನ್ ಅಜೆಂಡ್ ಆದರೂ ಕೂಡ ತಪ್ಪಾಗಲಾರದು ಇದನ್ನು. ಪಾಪ ಇಲ್ಲಿ ಸೋಮಣ್ಣವ್ರನ್ನ ತೊಗೊಂಡು ಹೋರಾಣದಲ್ಲಿ ಸಿದ್ದರಾಮಯ್ಯನ ಮೇಲೆ ಹಾಕಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಹೋರಾಣದ ವೀರಶೈವ ಮತದಾರರು ಸ್ವಾಮಿಗಳು ಮೊದಲಿಂದ ಕೂಡ ಅವ್ರಿಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ ಇವರು. ಹಾಗಾಗಿ ಅಲ್ಲಿ ಸೋಮಣ್ಣ ಏನಾಗ್ತಾರೋ ಗೊತ್ತಿಲ್ಲ. ಅಂದರೆ ಸೋಮಣ್ಣ ವೀರಶೈವರ ನಾಯಕತ್ವ ಅವ್ರಿಗೇನಪ್ಪ ಅಂದರೆ ಈಗ ಆರ್ ಎಸ್ ಎಸ್ಗೆ ಈ ಜಾತಿ ಜನಾಂಗದ ಎಮ್ ಎಲ್ ಎಗಳು ಬೇಕು, ನಾಯಕರು ಬೇಡ. ಅವ್ರಿಗೆ ನಾಯಕತ್ವವನ್ನು ಮುರಿಯುವಂಥ ಕೆಲಸ ಇವರನ್ನು ಕೂಡ ಅಶೋಕ್ ಅಲ್ಲಿ ಡಿ ಕೆ ಎದುರಿಗೆ ಹಾಕಿದ್ದಾರೆ. ಡಿ ಕೆ ಭಾಳ ಬಲಿಷ್ಠವಾಗಿರ್ತಕ್ಕಂಥವ್ರಲ್ಲಿ ದೊಡ್ಡ ಹುನ್ನಾರ ಮಾಡೋದು ಆಮೇಲೆ ಅಶೋಕ್ ಹೆಚ್ಚು ಕಡಿಮೆ ಆಯಿತು ಸೋತರು ಅಂತಂತೇಳಿ. ಸೊ ಹಾಗಾಗಿ ಇವತ್ತೇನಾಗಿದೆ ಅಂತಂದರೆ ಇಲ್ಲಿ ಸೌಹಾರ್ದತೆಯನ್ನು ಹಾಳು ಮಾಡ್ತಕ್ಕಂಥದ್ದು ಎರಡೆರಡು ಕಡೆ ಸೀಟ್ ಕೊಟ್ಟು ಜಾತಿ ಜಾತಿ ಧರ್ಮಗಳ ನಡುವೆ ಜಗಳ ತಂದಿಡುವಂಥದ್ದು ಈ ಒಳ ಹುನ್ನಾರ ಏನಿದೆ ಆರ್ ಎಸ್ ಎಸ್ದು ಇವತ್ತು ಬಟಾಬೈಲಾಗ್ತಾ ಇದೆ. ಜನ ಮತದಾರರು ಇದನ್ನು ಅರ್ಥ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಇವತ್ತು ಎಲ್ಲೋ ಒಂದು ಕಡೆ ಇದೆಲ್ಲವನ್ನು ಕೂಡ ಜನರ ಮನಸ್ಸಲ್ಲಿ ಆವರಿಸಿ ತಾವು ಮಾಡಿರ್ತಕ್ಕಂಥ ಹಲವಾರು ತಪ್ಪುಗಳನ್ನು ಇವತ್ತು ಮುಚ್ಕೊಳ್ಳೋದಕ್ಕೆ ಇದೆಲ್ಲವನ್ನು ಕೂಡ ಮಾಡ್ತಾ ಇದೆ ಪಾರ್ಟಿ ಮತ್ತು ಸರ್ಕಾರ ಅಂತಕ್ಕಂಥ ಅದನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ.